ಪ್ರವೇಶ ಮಾಡುವಾಗ ಮಂದಿ ಮಾಗದರ ಜಯಘೋಷ ಬೃಂದಾವನದ ಅರಸ ತತ್ತರಿಸಿದನಿಗೆ ಜಯವಾಗಲಿ ಎಂಬ ಮಾತಿಗೆ ನನ್ನ ಮನಸ್ಸು ತುಂಬಿ ಬಂದಿತು. ನನ್ನ ರಾಜ್ಯದ ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ ದೊರಕಿದಾಗ ಕಾರ್ಯಾಂಗ ನ್ಯಾಯಾಂಗ ಎಲ್ಲವೂ ಒಂದೇ ದಾರಿಯಲ್ಲಿ ಸಾಗಿ ದೇವತಾನುಗ್ರಹಕ್ಕೆ ಒಳಪಟ್ಟು ಸುಭಿಕ್ಷವಾಗಿದೆ ಎಂದು ಸಮಾಧಾನದಲ್ಲಿರುವಲ್ಲಿಗೆ ನಮ್ಮವರಾದ ಊರಿನ ರೈತಾಪಿ ವರ್ಗದವರು ಕಾಡು ಪ್ರಾಣಿಗಳಿಂದ ನಮ್ಮ ಕೃಷಿಗೆ ತೊಂದರೆಯಾಗುತ್ತದೆ ಎಂದು ದೂರಿದಾಗ ನನ್ನ ತಮ್ಮನಾದ ಅಪ್ಸೆನನು ಕಾಡು ಪ್ರಾಣಿಗಳ ನಾಶಕ್ಕಾಗಿ ಹೊರಟು ನಿಂತ. ಹಾಗೆ ಹೊರಟು ನಿಂತಲಿಗೆ ಅತೀವ ಸಂತೋಷದಿಂದ ಸೂರ್ಯನಿಂದ ಅನುಗ್ರಹ ರೂಪದಲ್ಲಿ ನನಗೆ ಸಿಕ್ಕಿದ ಶಾಮಂತಕ ಮಣಿಯನ್ನು ಆತನ ಕೈಗಿಟ್ಟು ಕಳೆದಿದೆ. ಮುಂದೇನು ಆಗುತ್ತದೆ ಕಾದು ನೋಡುತ್ತೇನೆ. ಪಸರಿಸಿದನ್ನು ಆಗ್ರಹಿಸಿದರೆ ನರರ ವಾಸನೆ ಯಾರೇ ಬಂದಿರಲಿ ಅವರನ್ನು ವಿಚಾರಿಸುವುದಕ್ಕಾಗಿ ನಡೆಯುತ್ತೇನೆ. ನಿನ್ನ ಸಾಹಸಕ್ಕೆ ಮೆಚ್ಚಲೇಬೇಕು. ಕತ್ತಿನಲ್ಲಿ ಯಾವುದೋ ಒಂದು ವಿಶೇಷ
ಬಸವಣ್ಣನ ಧರಿಸಿ ಮೃಗ ಸಂಕುಲವನ್ನೇ ನಾಶ ಮಾಡುತ್ತಾ ಮುದುವರಿತೀವಿ. ನಿನ್ನನ್ನು ವಧಿಸಿ ನಿನ್ನಲ್ಲಿರುವ ಮಣಿಯನ್ನು ನಂತರಾಗಿಸಿಕೊಳ್ಳುತ್ತೇನೆ. ಕೆಟ್ಟ ಕಾಲ
ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಬ್ರಹ್ಮಣ ಮಾನಸ ಪುತ್ರನಾಗಿ ಬೆಳೆದು ಕಿಷ್ಕಿಂಧೆಯನ್ನು ಸೇರಿ ಶ್ರೀರಾಮಕಾರುಣ್ಯದಿಂದ ಯುಗ ಯುಗಗಳಲ್ಲಿ ಬಾಳುವಂತಾಗಲಿ ಎಂದು ಶ್ರೀರಾಮ ಸೇತು ಬಂಧನ ಕಾಲದಲ್ಲಿ ಮೊನ್ನೆ ನಿನ್ನನ್ನು ಯಾವಾಗ ಕಾಣಲಿ ಎಂದು ಕೇಳಿಕೊಂಡಾಗ ಮುಂದಿನ ಯುಗಗಳಲ್ಲಿ ಕಾಣಿಸಿಕೊಳ್ಳುತ್ತೇನೆ, ಅಲ್ಲೇವರೆಗೂ ಕಾದಿರು ಎಂದು ಶ್ರೀರಾಮ ಚಂದ್ರ ಅವನ ಮಾತಿನ ಪ್ರಕಾರವೇ ಶ್ರೀರಾಮ ದರ್ಶನಕ್ಕಾಗಿ ನಿತ್ಯವೂ ಕಾಯುತ್ತಿದ್ದೇನೆ. ರಾಮಸ್ಮರಣೆ ಮಾಡುತ್ತಾ ಒಳಾಂತರ ಸಾಗುತ್ತೇನೆ. ವಿಶೇಷ ಮಣಿಯನ್ನು ನನ್ನದಾಗಿಸಿಕೊಂಡೆ, ಇದನ್ನು ತೆಗೆದುಕೊಂಡು ನನ್ನ ಮಗನಾದ ಪ್ರವೀರನ ತೊಟ್ಟಿಲಿಗಟ್ಟಿದರೆ ಕತ್ತಲೆಗೂ ಹೇಳಿ ಬೆಳಕು ಕಾಣಲು ಸಾಧ್ಯ. ಹಾಗಾಗಿ ಇದನ್ನು ಹಿಡಿದುಕೊಂಡು ಗೊಳೆ ಕಡೆ ನಡೆಯುತ್ತೇನೆ.
ಬಾಲನಯನ ಶಂಕರ ನೀಲ ಲೋಕಿತರುಣ ಮಾಲ ಸದಾಶಿವ ತುಲಿಗಿರಿ ಚಮುಡ ಅತೀವ ಸಂತೋಷವಾಯಿತು. ನಮ್ಮ ದ್ವಾರಕ ನಗರವೇ ಪಾವನವಾಯಿತು. ಈ ಬಲರಾಮನ ಜೀವನವೇ ಸಾರ್ಥಕವಾಯಿತು. ಸ್ವಾಮಿ ಬಲರಾಮ, ನೀವು ಸುಮ್ಮನೆ ಬರುವರಲ್ಲ. ನೀವು ಬಂದ ಕಾರಣ ತಿಳಿಸಿದರೆ ಖಂಡಿತ ಪೂರೈಸಿಕೊಡುವೆ. ಬಲರಾಮ ಸ್ವಾಮಿ, ನಿನ್ನ ಆತಿಥ್ಯ ನನಗೆ ಸಂತೋಷ ನೀಡಿದೆ. ನಿನ್ನ ಕಳಂಕರಹಿತ ವ್ಯಕ್ತಿತ್ವವನ್ನು ಮೆಚ್ಚಲೇಬೇಕು. ಆದರೆ ನಿನ್ನ ಮುಖಕ್ಕೆ ಮಸಿ ಬಳಿಯುವ ಕೆಲಸ ಮಾಡಲು ನಿನ್ನ ತಮ್ಮನಾದ ಕೃಷ್ಣನೊಬ್ಬನೇ ಸಾಕು. ಸ್ವಾಮಿ ಬಲರಾಮ, ನಿಮ್ಮ ಮಾತಿನ ಅರ್ಥ ತಿಳಿಯಲಿಲ್ಲ. ದಯವಿಟ್ಟು ವಿವರಿಸಿ ಹೇಳುವಿರಾ? ಬಲರಾಮ ಸ್ವಾಮಿ, ಸತ್ರಾಜಿತ ಸೂರ್ಯನನ್ನು ಮೆಚ್ಚಿಸಿ ವಿಶೇಷವಾದ ಸಮಂತಕ ಮನೆಯನ್ನು ಪಡೆದ ವಿಚಾರ ನಿನಗೂ ತಿಳಿದಿದೆ. ಅದನ್ನು ನಿನ್ನ ತಮ್ಮನಾದ ಕೃಷ್ಣನು ಬಯಸಿ ಸತ್ರಾಜಿತನಲ್ಲಿಗೆ ಹೋಗಿ ತನಗೆ ಕೊಡೆಂದು ಕೇಳಿಕೊಂಡ. ಆದರೆ ಅದನ್ನು ಕೊಡಲು ಸತ್ರಾಜಿತನು ಒಪ್ಪದೇ ಇದ್ದಾಗ ಮನೆಯನ್ನು ಧರಿಸಿ ಬೇಟೆಗೆ ತೆರಳಿದ ತಮ್ಮನಾದ ಕೃಷ್ಣನನ್ನು ಕೊಂದು ಕೃಷ್ಣ ಮನೆಯನ್ನು ಅಪಹರಿಸಿದ್ದಾನೆ ಎನ್ನುವುದೇ ಈಗ ಇರುವ ವಿಚಾರ. ಇದನ್ನು ನೀನು ಸರಿಯಾಗಿ ಪರಿಶೀಲನೆಯನ್ನು ಮಾಡಿ ಸತ್ರಾಜಿತನಿಗೆ ನ್ಯಾಯ ಕೊಡಿಸಬೇಕೆಂಬುದೇ ನನ್ನ ಕೋರಿಕೆ. ಸ್ವಾಮಿ ಬಲರಾಮ, ಈ ವಿಚಾರ ನನಗೆ ತಿಳಿದಿರಲಿಲ್ಲ. ಇದರ ಬಗ್ಗೆ ನೀವಿನ್ನು ಚಿಂತಿಸಬೇಡಿ. ಸತ್ರಾಜಿತನಿಗೆ ಖಂಡಿತ ನಾನು ನ್ಯಾಯ ಒದಗಿಸುತ್ತೇನೆ. ನೀವಿನ್ನು ನನ್ನ ಮೇಲೆ ಭರವಸೆ ಇಟ್ಟು ತೆರಳಬಹುದು. ಆದರೆ ನಾನಿನ್ನೂ ತೆರಳುತ್ತೇನೆ. ಯಾರಲ್ಲೇ ಕೃಷ್ಣನನ್ನು ಬರೆಯಲಿ. ಅಣ್ಣ
ಪೋದುದನು ಅವಹರಿದಲಿಲ್ಲ ಬಲರ ತವನು ಬರಿದೇ ತಕಪವಾದ ಬೇಳೆಯೆಂದೊಳು ದೋಷ ವಿರದು ಕೋಪವಿದೇ ತಕಗ್ರಜ ಸರಿಯ ನೀನಿ ಪರಿಯ ಕೈವುದು ಪ್ರಸೇನನನ್ನು ಹುಡುಕುವುದಕ್ಕಾಗಿ ವಿಂಧ್ಯಾದ್ರಿಯ ಕಡೆಯ ನಡೆಯುತ್ತೇನೆ. ಸಿಂಹ ಕೊಂದು
ಮಣಿಯನ್ನು ಸಿಂಹ ಅಪಹರಿಸಿದೆ. ಸಿಂಹದ ಹೆಜ್ಜೆ ಚಿಹ್ನೆಯನ್ನು ಅನುಸರಿಸಿ ಮುಂದುವರಿದು ಬಂದು ನೋಡಿದರೆ ಇಲ್ಲಿ ಸಿಂಹ ಭೀಕರವಾಗಿ ಸತ್ತು ಬಿದ್ದಿದೆ. ಸುತ್ತಲೂ ಕರಡಿ ಹೆಜ್ಜೆಗಳು ಕಾಣಿಸುತ್ತಿವೆ. ಹಾಗಾದರೆ ಪ್ರಸೇನನಲ್ಲಿದ್ದ ಮಣಿಯು ಸಿಂಹದ ಮುಖೇನ ಕರಡಿಯ ಕೈ ಸೇರಿದೆ. ಹಾಗಾಗಿ ತನ ಮಾಡದೆ ಕರಡಿಯ ಹೆಜ್ಜೆ ಚಿಹ್ನೆಯನ್ನು ಅನುಸರಿಸಿ ಮುಂದುವರಿಯುತ್ತೇನೆ. ಮುಂದುವರಿದು ಬಂದು ನೋಡಿದರೆ ಇಲ್ಲೊಂದು ಗುಹೆ ಕಾಣಿಸುತ್ತಿದೆ. ಇದವೇ ಆ ಕರಡಿಯ ಗುಹೆಯಾಗಿರಬಹುದು. ಗುಹೆಯ ಒಳಗಿನಿಂದ ಪ್ರಕಾಶಮಾನವಾದ ಬೆಳಕೊಂದು ಹೊರಬರುತ್ತಿದೆ. ನನ್ನಲ್ಲಿ ಕುತೂಹಲ ಅಧಿಕವಾಗುತ್ತಿದೆ. ಇದರಲ್ಲಿರುವ ಸತ್ಯ ತಿಳಿಯಬೇಕಾಗಿದೆ. ಹಾಗಾಗಿ ಇನ್ನೂ ತಡ ಮಾಡದೆ ಗುಹೆಯ ಒಳ ಪ್ರವೇಶ ಮಾಡುತ್ತೇನೆ. ಶರದ ಋತು ಪೂರ್ಣಿಮೆಯೋ ಉದಯ ಚಂದಿರಕಾತಿ ಶರದ ಋತು ಪೂರ್ಣಿಮೆಯೋ ಉದಯ ಮರೆಯಾಗಿರ ಬಾಡಿ ತೂಗುತ್ತಲಾಗಳು
ಗುಹೆಯ ಒಳಗೆ ಬಂದು ನೋಡಿದರೆ ಇಲ್ಲೊಬ್ಬಳು ಕನ್ಯಾಮಣಿ ಇದ್ದಾಳೆ. ನಾನು ಅರಸಿ ಬಂದ ಮಣಿಯನ್ನು ಮಗುವಿನ ತೊಟ್ಟಿಲಿಗೆ ಬಂಧಿಸಿ ಮಗುವನ್ನು ತೂಗುತ್ತಿದ್ದಾಳೆ, ಹಾಡನ್ನು ಹಾಡುತ್ತಿದ್ದಾಳೆ. ಆಹಾ, ಎಂತಹ ಗಾಯನ! ಕೇಳಲು ಬಲು ಸೊಗಸಾಗಿದೆ. ಇದರಲ್ಲಿರುವ ಸತ್ಯ ತಿಳಿಯಬೇಕಾಗಿದೆ. ಹಾಗಾಗಿ ನಾನು ಬಂಡೆಯ ಮರೆಯಲ್ಲಿದ್ದು ಕಾದು ನೋಡುತ್ತೇನೆ. ಜೋ 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 ಸುಕುಮಾರ, ಜೋ 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 ಸುಕುಮಾರ, ಜೋ ಜೋ ತಿಳಿಯಬೇಕಾದರೆ ನನ್ನಲ್ಲಿರೋ ಪಂಚಜನ್ಯವನ್ನು ಮೊಳಗಿಸುತ್ತೇನೆ. ಸರದಿಗೆ ಸೇತುವನು ಬಂಧನ ಕೈಯುತ್ತಿರೆ ರಜತಾದ್ರಿಯನ್ನು. ಆ
ಸ್ವರ್ಗನು ಬಂದು ಎಂದೋಳು ದರೆಯಿಂದ ನೆಗೆಗೆ ಬರ್ಗನು ಬಂದು ಎಂದೋಳು ಪರಮದಕ್ಕವ ಗೈದನು ಸೀತಾ ಮಾತೆ ಲಂಕೆಯಲ್ಲಿರುವುದನ್ನು ತಿಳಿದು ಅಲ್ಲಿಗೆ ಹೋಗುವುದಕ್ಕಾಗಿ ಸತಯೋಜನ ವಿಸ್ತಾರವಾದ ಸೇತುವೆಗೆ ಬರೆಯುವುದಕ್ಕಾಗಿ ರಜತಾದ್ರೆಯನ್ನು ಓಹೋ ನನ್ನ ಮುಂದೆ ನಿನ್ನ ಆಟ ನಡೆಯದು ನಡೆಯಲ್ಲಿಂದ ರಾಮ
ಯಾರೇ ಗೀತ ಯಾರಿರಬಹುದು, ಯಾರು ಯಾರೆಂಬ ಸತ್ಯವೇಕೆ? ಇವಳನ್ನೇ ಕೇಳುತ್ತೇನೆ ಸ್ವಾಮಿ, ಯಾರು ನೀವು? ನನ್ನ ಮನದ ಸಂಶಯವನ್ನು ಹೋಗಲಾಡಿಸಿ, ಇದೋ ನಿನಗೆ ಶರಣಾಗಿದ್ದೇನೆ, ನನ್ನನ್ನು ಧರಿಸು. ಓ ಜಾಂಬವ ಸ್ವಾಮಿ, ನೀನು ಶರಣ ಶ್ರೇಷ್ಠ. ಶರಣನು ತಿರಲಾಗ ಶ್ರೀ ಗರಿಗಿ, ಶರಣನು ತಿರಲಾಗ ಶ್ರೀ ಗರಿಗಿ, ಕರುಣದುಳ್ ಕ್ಷಮೆಯಾಂತು, ಕರುಣದುಳ್ ಕ್ಷಮೆಯಾಂತು, ವೇಗದಿ ಧರಿಸಿದನು ಶ್ರೀರಾಮ ರೂಪವ ಅತಿ ವಿಲಾಸದಲ್ಲಿ, ಧರಿಸಿದನು ಶ್ರೀರಾಮ ರೂಪವ ಅತಿ ವಿಲಾಸದಲ್ಲಿ, ಶ್ರೀ ಗರಿಗೆ
ಭಾದ್ರಪದ ಚೌತಿಯ ದಿನ ನಾನು ಹಾಲು ಕುಡಿಯುವ ಸಂದರ್ಭ ಹಾಲಿನ ಪಾತ್ರೆಯಲ್ಲಿ ಚಂದ್ರನ ಬಿಂಬವನ್ನು ಕಂಡೆ. ಹಾಗಾಗಿ ನನ್ನನ್ನು ಸುಮಂತಕ ಮಣಿಯನ್ನು ಕದ್ದ ಕಳ್ಳ ಎನ್ನುವ ಅಪವಾದ ಬಂದು ಬಿಟ್ಟಿತು. ಈ ಅಪವಾದದಿಂದ ನಾನು ಮುಕ್ತನಾಗಬೇಕಾದರೆ ನಿಮ್ಮ ಕೈ ಸೇರಿದ ಅಮೂಲ್ಯಮಣಿ ನನ್ನ ಕೈ ಸೇರಲೇಬೇಕು. ಸ್ವಾಮಿ ಆದಿದೇವರ ದೇವ ಆದಿದೇವರ ದೇವ ನಿನ್ನೊಡನೆ ಮುಳಿದು ಕಾದಿದ ಪರಾದ ಪರಿಗಾರಕ್ಕೆ ನಿನ್ನೊಡನೆ ಮುಳಿದು ಕಾದಿದ ಪರಾದ ಪರಿಗಾರಕ್ಕೆ ಎಲ್ಲಯ ಸುತೆಯ ಮೋದದಿಯುವೆನೋ ನಿನ್ನೊಡನೆ ಮುಳಿದು ಕಾದಿದ ಪರಾದ ಪರಿಗಾರಕ್ಕೆ ಎನ್ನಯ ಸುತೆಯಳ ಮೋದದಿಯುವೆನೋ ಜಾಂಬವತಿಯ ಬಿವಳ ಸಾದರದಿ ಸ್ವೀಕರಿಪುದು ಜಾಂಬವತಿ ಯೋ ಬಿವಳ ಸಾದರದಿ ಸ್ವೀಕರಿಪುದು ಆದಿದೇವರ ದೇವ ದೇವಾ ಈ ಕಾಡಿನಲ್ಲಿ ನೆನೆ ಸಿಕ್ಕಿದ ಈ ಹೆಣ್ಣು ಮಗುವನ್ನು ಸ್ವೀಕಾರ ಮಾಡಿ ಸ್ವಾಮಿ. ಜಾಂಬವರೇ ಸ್ವಾಮಿ, ನಿಮ್ಮ ಭಕ್ತಿಗೆ ನಾನು ಮೆಚ್ಚಿಕೊಂಡೆ. ಭಕ್ತರ ಇಚ್ಛೆಯನ್ನು ಪೂರೈಸಬೇಕಾದ್ದು ನನ್ನ ಕರ್ತವ್ಯ. ಶಮಂತಕಮಣಿಯ ಪ್ರಕರಣ ನಿಮ್ಮಿಂದ ಸುಖಾಂತ್ಯವಾಯಿತು. ನನ್ನ ಮೇಲೆ ಬಂದ ಅಪವಾದಕ್ಕೆ ಒಂದು ಅಂತ್ಯ ಸಿಕ್ಕಿದಂತಾಯಿತು. ಯಾರೆಲ್ಲ ಶ್ರೀರಾಮ ದರ್ಶನ ಎನ್ನುವ ಈ ಮಂಗಳಕರವಾದ ಕಥೆಯನ್ನು ಕೇಳುತ್ತಾರೋ, ಆಡುತ್ತಾರೋ, ಆಡಿದ್ದನ್ನು ನೋಡುತ್ತಾರೋ, ಆಡಿ ನೋಡಿ ಹೊಗಳುತ್ತಾರೋ, ಅಂತವರ ಇಹಪರದ ಪಾಪವೆಲ್ಲ ನಾಶವಾಗಿ ಪಾಮರರಾಗಲಿ ಎಂದು ಕೇಳಿಕೊಳ್ಳುತ್ತಾ ಈ ಕಥೆಗೆ ಮಂಗಳವನ್ನು ಆಡಲು ನಿಮ್ಮಲ್ಲಿ ಅಪ್ಪಣೆಯನ್ನು ಕೇಳುತ್ತಿದ್ದೇನೆ. ಭದ್ರಂ ಶುಭಂ ಮಂಗಳಂ.